ಸೂಪರ್ ಇದೆ ಚಿಕನ್ ಮೋಮೋಸ್. ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ? INA ಮಾರ್ಕೆಟ್ ಉಂಟು ನೋಡಿ, ಅಲ್ಲಿಯ ಕೆಲವು ಸ್ಟ್ರೀಟ್ ಫುಡ್ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ, ಇನ್ನು ಕೆಲವು ಹಾಗೆಯೇ ಇತ್ತು. ನಾನು ಹೇಳಿದೆ INAಯಲ್ಲಿ ಸುಮಾರು ಹಲವಾರು ರೀತಿಯ ನಿಮಗೆ ಸ್ಟ್ರೀಟ್ ಫುಡ್ ಸಿಗುತ್ತೆ ಅಂತ ಹೇಳಿ. ಅದರಲ್ಲಿ ಫೇಮಸ್ ಮೋಮೋಸ್, ಚಿಕನ್ ಮೋಮೋಸ್ ನಾನು ತಗೊಳ್ತಾ ಇದ್ದೀನಿ. ಪ್ಲೇಟಿಗೆ 60 ರುಪೀಸ್, 10-100 ಪೀಸ್ ಏನ ಇರುತ್ತೆ ಇದರಲ್ಲಿ. ಇಲ್ಲಿ ತುಂಬ ಮೋಮೋಸ್ ಮಾಡ್ತಾನೇ ಇರ್ತಾರೆ ಈ ರೀತಿ. ಇವಾಗ ನಾನು ತೊಗೊಂಡಿದ್ದು ಸ್ಟೀಮ್ ಮೋಮೋಸ್. ನಿಮಗೆ ಬೇಕಿದ್ದೆ ಫ್ರೈಡ್ ಮೋಮೋಸ್ ಕೂಡ ಸಿಗುತ್ತೆ, ವೆಜ್ ಮೋಮೋಸ್ ಕೂಡ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಇಲ್ಲೇ ಮೋಮೋಸ್, ನೀವು ತಿಂದರೆ ನಿಜವಾಗಲೂ ಇಷ್ಟಪಡ್ತೀರ, ಅಷ್ಟು ಒಳ್ಳೆಯದುಂಟು. ಈ ಶಾಪಿದ್ದು ನಾನು ತಿಂದು ನೋಡಿದ್ದು, ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಇದಕ್ಕೆ ಸೆಸ್ವಾನ್ ಚಟ್ನಿ ಹಾಗೂ ಮಯೋನೈಸ್ ಕೊಟ್ಟಿದ್ದಾರೆ, ಅದರೊಂದಿಗೆ ಡಿಪ್ ಮಾಡಿ ತಿಂತಾ ಇದ್ದೀನಿ. ಸೂಪರ್ ಇದೆ ಚಿಕನ್ ಮೋಮೋಸ್. ಒಂದು ಪ್ಲೇಟಲ್ಲಿ 12 ಪೀಸ್ ಏನೋ ಸಿಗುತ್ತೆ ಇರಬೇಕು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಚಿಕನ್ ಫುಲ್ ಫಿಲ್ ಮಾಡಿ ಅದರಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದರು. ಎಲ್ಲಿ ಉಂಟು ನೋಡಿ, ನಿಮಗೆ ಸ್ಟೀಮ್, ಫ್ರೈಡ್, ಗ್ರೇವಿ, ಚಿಲ್ಲಿ, ಈ ರೀತಿ ಮೋಮೋಸ್ ನಿಮಗೆ ಸಿಗುತ್ತೆ. ಹಾಗಾಗಿ ಡೆಲ್ಲಿ INA ಮಾರ್ಕೆಟ್ ಬಂದರೆ ನೀವು ಇಲ್ಲಿ ಒಂದು ಬರುವುದನ್ನು ಮರಿಬೇಡಿ. ಸ್ಟಾರ್ಟಿಂಗಲ್ಲೇ ಈ ನಿಮಗೆ ಶಾಪ್ ಸಿಗುತ್ತೆ ಇದು. ಆಮೇಲೆ ಆಲೂ ಟಿಕ್ಕಿ, ಬಿಸಿ ಬಿಸಿಯಾಗಿ ಆಲೂ ಟಿಕ್ಕಿ ಎಲ್ಲನೂ ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಬರ್ಗರ್ ರೀತಿ ಆಲೂ ಟಿಕ್ಕಿಯನ್ನು ಅದರ ಅಂದರೆ ಬ್ರೆಡ್ ಮಧ್ಯದಲ್ಲಿ ಹಾಕಿ ಬರ್ಗರ್ ರೀತಿ ನಿಮಗೆ ಮಾಡಿಕೊಡ್ತಾರೆ. ಇವಾಗಿಲ್ಲಿ ನಾವು ನೂಡಲ್ಸ್ ಆರ್ಡ್ರ್ ಮಾಡಿದ್ವಿ, ಅದನ್ನೇ ತೋರಿಸ್ತಾ ಇದ್ದೀನಿ. ನೂಡಲ್ಸ್ ಮಾಡಿದ್ದು ಸುಮಾರು ಜನರಿಗೆ ಗೊತ್ತಿರುತ್ತೆ, ಆದರೂ ನಿಮ್ಮ ಜೊತೆ ಸ್ವಲ್ಪ ಸ್ವಲ್ಪ ಮೇಲಿಂದ ಮೇಲೆ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಕ್ವಾಂಟಿಟಿಯಲ್ಲಿ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾರೆ, ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗೂ ರೇಟ್ ಪ್ರೈಸ್ ನೀವು ನೋಡಲಿಕ್ಕೆ ಹೋದರೆ ತುಂಬ ಕಮ್ಮಿ ಅಂತ ಕೂಡ ನಮಗೆ ಅನ್ನಿಸ್ತು. ಇಲ್ಲಿ ವೆಜ್ ನೂಡಲ್ಸ್ ಮಾಡ್ತಾ ಇದ್ದಾರೆ, ಎಗ್ಗಲ್ಲ. ಯಾವಾಗಲೂ ನಾವು ನೂಡಲ್ಸ್ ಮಾಡುವಾಗ ನಾನು ಹೇಳ್ತಾ ಇರ್ತೀನಿ, ಗ್ಯಾಸ್ ಫಾಸ್ಟಲ್ಲಿ ಇಟ್ಟು ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಂತ ಹೇಳಿ. ಆವಾಗಲೇ ಅದಕ್ಕೆ ಒಳ್ಳೆ ಟೇಸ್ಟ್ ಕೂಡ ಬರೋದು. ಇಲ್ಲಿ ಎಲ್ಲ ಸಾಸಸ್, ಇವಾಗ ಚಿಲ್ಲಿ ಸಾಸ್, ಟೊಮೆಟೊ ಸಾಸ್, ರೆಡ್ ಚಿಲ್ಲಿ ಸಾಸ್ ಇಂಥದ್ದೆಲ್ಲವನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಸೋಯಾ ಸಾಸ್ ಕೂಡ. ಸಿಂಪಲಾಗಿ ತುಂಬ ಚೆನ್ನಾಗಿತ್ತು ಇದು. ಇದಕ್ಕೆ ಯಾವುದೇ ಚಿಕನ್ ಇರಲಿ ಅಥವಾ ಎಗ್ ಇರಲಿ ಏನು ಕೂಡ ಹಾಕಿರಲಿಲ್ಲ, ಆದರೆ ತುಂಬ ಟೇಸ್ಟಾಗಿತ್ತು. ನೆಕ್ಸ್ಟ್ ಇದಕ್ಕೆ ನಾನು ಎಕ್ಸ್ಟ್ರಾ ಸಾಸ್ ಕೂಡ ಮೇಲಿಂದ ಹಾಕಲಿಲ್ಲ. ಇವಾಗ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಮಿರ್ಚಿ ಬೋಂಡ, ಇದು ಮಾತ್ರ ಸೂಪರಾಗಿತ್ತು ನೋಡಲಿಕ್ಕೆ. ನೋಡ್ಬೋದು ನೀವು, ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ, ಅದರೊಂದಿಗೆ ಆ ಚಟ್ನಿ, ಗ್ರೀನ್ ಚಟ್ನಿಗೆ ಎಂತ ಹಾಕ್ತಾರೆ ಗೊತ್ತುಂಟ, ಮೂಲಂಗಿ, ಸ್ಪ್ರಿಂಗ್ ಆನಿಯನ್ ಅದೆಲ್ಲ ಹಾಕಿ ಕೊಡ್ತಾರೆ. ಇದು ಮಿರ್ಚಿ ಬೋಂಡ ಬಿಸಿ ಬಿಸಿ ಮಾಡಿ ಕೊಡ್ತಾರೆ. ವಾವ್, ಎಂತ ರುಚಿ ಇತ್ತು ಅಂದರೆ, ಅದು ಬೇಸನ್ ಹೊರಗಡೆದ ಕವರ್ ಅಲ್ಲ, ಕವರ್ ಬೇರೆನೆ ಇತ್ತು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತಿದ್ದು. ಓಕೆ, ಇಲ್ಲಿ ಒಂದು ನಾನು ನೋಡಿದೆ ದಹಿಕೆ ಶೋಲೆ ಅಂತ ಹೇಳಿ, ನೋಡ್ಬೋದು ನೀವು. ಅದು ಏನಂತ ಹೇಳಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಪ್ಯಾಟಿಸ್ ರೀತಿ ಇರುತ್ತೆ, ಅದನ್ನು ಬಿಸಿ ಮಾಡ್ತಾರೆ, ಮತ್ತೊಮ್ಮೆ ಬಿಸಿ ಮಾಡಿ ಹಾಫ್ ಕಟ್ ಮಾಡ್ತಾರೆ, ನೋಡ್ಬೋದು ನೀವು. ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು, ಚಾಟ್ ಮಸಾಲ ಎಲ್ಲ ಹಾಕಿ ಚಟ್ನಿಯೊಂದಿಗೆ ಕೊಡ್ತಾರೆ. ಇದರ ಒಳಗೆ ಉಂಟು ನೋಡಿ, ದಹಿ ಇರುತ್ತೆ, ಅಂದರೆ ಮೊಸರು ಹಾಕಿ, ಕ್ಯಾರೆಟ್ ಇರುತ್ತೆ, ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಕಾಯಿ ಮೆಣಸಿರುತ್ತೆ.
ಇದರ ಒಳಗಿರುತ್ತೆ ಮೊಸರು ಎಲ್ಲ. ತುಂಬ ಚೆನ್ನಾಗಿದೆ, ನಾನು ಫಸ್ಟ್ ಟೈಮ್ ನೋಡಿದ್ದು. ಹಾಗೂ ನನಗೆ ಇದು ತಿಂದು ನೋಡುವಾಗಂತೂ ಇದರ ರುಚಿ ಉಂಟು ನೋಡಿ, ತುಂಬ ತುಂಬ ಇಷ್ಟ ಆಯಿತು. ಸಾಫ್ಟಾಗಿ ಒಳಗಡೆ ಆ ಮೊಸರು ಉಂಟು ನೋಡಿ, ಹಾಗೇನೆ ಇತ್ತು, ತುಂಬ ಚೆನ್ನಾಗಿತ್ತು ಇದು. ನೀವು ಕೂಡ ಎಲ್ಲಿಯಾದರೂ ದಹಿ ಚೋಲೆ ಎಲ್ಲ ಸಿಗೋದಾದರೆ ದಹಿ ಶೋಲೆ ಅಂತ ಹೇಳಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಗೋಲಾ ಬೇಕಂತ ಹೇಳಿದರು ಕಾಲಘಟ್ಟ, ಹಾಗಾಗಿ ಅದನ್ನೇ ಮಾಡ್ತಾ ಇದ್ದಾರೆ. ಹೆಚ್ಚಾಗಿ ಕಾಲಘಟ್ಟ ನಾವು ಸುಮಾರು ಕಡೆ ತಿಂದಿದ್ದೀವಿ, ಆದರೆ ಇಲ್ಲಿ ಉಂಟು ನೋಡಿ, ಇದರ ಫ್ಲೇವರ್ ತುಂಬ ಚೆನ್ನಾಗಿತ್ತು. ಯಾಕೆ ಗೊತ್ತುಂಡ, ಸ್ವಲ್ಪ ತಿಕ್ಕಾಗಿ ತುಂಬ ಚೆನ್ನಾಗಿ ಮಾಡಿಕೊಟ್ಟರು. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿತ್ತು. ಕೆಲವು ಕಡೆ ಸಿಗುತ್ತೆ ತುಂಬ ತೆಳು ತೆಳುವಾಗಿ ನೀರು ರೀತಿ ಐಸೆ ತಿಂದಂಗೆ ಆಗುತ್ತೆ, ಆದರೆ ಇಲ್ಲಿ ಆ ರೀತಿ ಎಲ್ಲ ಫ್ಲೇವರ್ ನೋಡಿ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಓಕೆ, ಇದು ಗೆಣಸು, ಗೆಣಸಿಗೆಲ್ಲ ಹಾಕಿಕೊಡ್ತಾರೆ. ಇದರ ವೀಡಿಯೋ ನಾನು ಆಲ್ರೆಡಿ ಸಪ್ರೇಟಾಗಿ ಮಾಡಿದ್ದೀನಿ, ನೀವೆಲ್ಲ ಒಳ್ಳೆ ವ್ಯೂಸ್ ಕೊಟ್ಟಿದ್ದೀರಾ, ಇಷ್ಟಪಟ್ಟಿದ್ದೀರಾ, ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ. ತುಂಬ ಒಳ್ಳೊಳ್ಳೆ ಸ್ಟ್ರೀಟ್ ಫುಡ್ ಇಲ್ಲಿ ಇದೆ, ಸ್ವಲ್ಪ ಡಿಫ್ರೆಂಟ್ ರೀತಿಯದ್ದು. ಇಲ್ಲಿ ಬಂದು ಕೆಲವು ನಾನು ಟ್ರೈ ಮಾಡಿದ್ದೀನಿ, ಹಾಗಾಗಿ ನಿಮ್ಮ ಜೊತೆ ಕೂಡ ನಾನು ಇದನ್ನು ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ಎಣಿಸ್ತೀನಿ, ಯಾಕೆಂದರೆ ಸುಮಾರು ಜನರಿಗೆ ಸ್ಟ್ರೀಟ್ ಫುಡ್ ತುಂಬ ಇಷ್ಟ ಇರುತ್ತೆ. ಹಾಗೂ ವೆರೈಟಿ ತಿನ್ನಲಿಕ್ಕೆ ಇಷ್ಟ ಇದ್ದರು, ನೋಡಲಿಕ್ಕೆ ಕೆಲವರಿಗೆ ಇಷ್ಟ ಇರುತ್ತೆ, ವೆರೈಟಿ ಯಾವ ರೀತಿ ಇರುತ್ತೆ ಹಾಗೆ ಹೀಗೆ ಅಂತೇಳಿ. ಹಾಗೆ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ನಂತರ ಮಸಾಲೆ ದೋಸೆ ಅದು ಇದು ಅದರದ್ದೆಲ್ಲ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಯ್ತು ಅಂತಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ಮನೆಗೆ ಹೋಗಿದ್ದೆ, ನಿಮಗೆ ಮನೆಯಿದ್ದ ಒಳ್ಳೆ ಒಳ್ಳೆ ಫುಡ್ ರೆಸಿಪಿ ನಾನು ಹಾಕ್ತೀನಿ. ಇವಾಗ ಇಲ್ಲಿ ನಾನು ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ಆದರೂ ನಿಮ್ಮ ಜೊತೆ ನಾನು ಕೆಲವು ಸ್ಟ್ರೀಟ್ ಫುಡ್ ಅದು ಇದನ್ನೆಲ್ಲೂ ಶೇರ್ ಮಾಡ್ತಾ ಇದ್ದೀನಿ. ಹೀಗೇ ನಿಮ್ಮ ಸಪೋರ್ಟ್, ಪ್ರೀತಿ ಎಲ್ಲನೂ ನನ್ನ ಜೊತೆ ಇರಲಿ. ಆದಷ್ಟು ನನ್ನ ವಿಡಿಯೋನು ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಇನ್ನು ನಾಳೆ ಸಿಗ್ತೀನಿ ನಾನು ಒಳ್ಳೆ ರೆಸಿಪಿಯೊಂದಿಗೆ. ಡೀಟೇಲ್ ವಿಡಿಯೋ ಯಾವುದಾದ್ರೂ ನಿಮಗೆ ಬೇಕಿದೆ ಆದರೆ, ಡೆಲ್ಲಿದ್ದು ಏನಾದರೂ ಬೇಕಿದೆ ಆದರೆ, ನನ್ನ ವ್ಲಾಗ್ ಚಾನಲ್ ಯಾರು ನೋಡ್ತಾ ಇಲ್ಲ ಅದು ಗೊತ್ತಿಲ್ಲ ನೋಡಿ, ಅವರಿಗೆ ನನ್ನ ಮಧ್ಯಮ ಕುಟುಂಬ ವ್ಲಾಗ್ ಚಾನಲ್ ಇದೆ, ಅದನ್ನು ನೀವು ಫಾಲೋ ಮಾಡ್ಬೋದು. ಓಕೆ, ಇನ್ನು ನಾನು ಸಿಗ್ತೀನಿ ಒಳ್ಳೆ ವಿಡಿಯೋಂದಿಗೆ. ವೇಟ್ ಮಾಡಿ ನನಗೋಸ್ಕರ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.